ಹಲೋ ಫ್ರೆಂಡ್ಸ್, ಅಲ್ಲಿ ನಿಮ್ಮ ಕನ್ನಡ ಟೆಕ್ ಟ್ಯೂಬರ್ ಶ್ರೇಯಸ್. ಈ ಒಂದು ವಿಡಿಯೋದಲ್ಲಿ ಇಂಟ್ರೋ ಬಗ್ಗೆ ತಿಳ್ಕೊಂಡು ಕೊಡ್ತಾ ಇದ್ದೀನಿ ಅಂತ ಅಂದರೆ, ಪೋಕೋದವ್ರು ಅಫಿಷಿಯಲ್ ಆಗಿ ಪೋಕೋ F3 GT ಅನ್ನೋ ಗೇಮಿಂಗ್ ಫೋನ್ ಲಾಂಚ್ ಮಾಡೋಕ್ಕೆ ತಯಾರಿ ಮಾಡ್ಕೊತಿದ್ದಾರೆ ಫ್ರೆಂಡ್ಸ್. ಅದು ರೆಡ್ಮಿ K40 ಗೇಮಿಂಗ್ ಎಡಿಷನ್ ಇತ್ತಲ್ಲ ಫ್ರೆಂಡ್ಸ್, ಅದರ ರೀಬ್ರ್ಯಾಂಡಿಂಗ್ ಅಂತ ಹೇಳ್ಬೋದು. ನಿಮಗೆಲ್ಲ ಗೊತ್ತಿಲ್ಲದಂಗೆ ರೆಡ್ಮಿ ಕಂಪ್ನಿ ಕೆಳಗಿನ ಪೋಕೋ ಕಂಪ್ನಿ ಬರುತ್ತೆ ಫ್ರೆಂಡ್ಸ್. ಅದು ರೆಡ್ಮಿ ಅವರೇ ಪೋಕೋ ಕಂಪ್ನಿನ ಶುರು ಮಾಡಿರುವಂಥದ್ದು. ಪೋಕೋ F3 GT ಅಂತ ನಿಮಗೆ ಹೊಸ ಫೋನ್ ಬರ್ತಿದೆ, ಅದ್ರ ಏನೇನು ಸ್ಪೆಸಿಫಿಕೇಶನ್ ಲೀಕ್ ಆಗಿದೆ ಅಂತ ನಿಮಗೆ ಸಂಪೂರ್ಣ ಮಾಹಿತಿ ತಿಳ್ಕೊಡ್ತೀನಿ ಈ ವಿಡಿಯೋದಲ್ಲಿ. ತಿಳ್ಕೊಳ್ಳೋಕ್ಕಿಂತ ಮುಂಚೆ, ನೀವು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದ ಬೆಲ್ ಐಕಾನ್ ಕೂಡ ಒತ್ತಿ ಅಂತ ಹೇಳ್ತಾ, ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಪ್ಲೀಸ್ ಆಫ್ ಫಾಲೋ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ, ಮನೆ ಟೆಲಿಗ್ರಾಮಲ್ಲೂ ಕೂಡ ನಮ್ಮದೊಂದು ಗ್ರೂಪ್ ಇದೆ ಫ್ರೆಂಡ್ಸ್, ಫ್ಲಿಪ್ಕಾರ್ಟ್ ಆಫರ್ಸ್ ಬಗ್ಗೆ ಫುಲ್ ಮಾಹಿತಿ ತಿಳ್ಕೊಂಡ್ಕೊಡ್ತಾ ಇದ್ದೀನಿ ನಿಮಗೆ. ಪ್ಲೀಸ್ ಆಫ್ ಜಾಯ್ನ್ ಆಗಿ ಅಂತ ಹೇಳ್ತಾ ಬಿಡೋಣ, ಸ್ಟಾರ್ಟ್ ಮಾಡೋಣಂತೆ. ಬನ್ನಿ ಫ್ರೆಂಡ್ಸ್, ತಿಳ್ಕೊಳ್ಳೋ ಮೊದಲಾಗಿ ಏನಂತಂದರೆ, ಈ ಫೋನು ರೆಡ್ಮಿ K40 ಗೇಮಿಂಗ್ ಎಡಿಷನ್ನ ರೀಬ್ರ್ಯಾಂಡಿಂಗ್ ಆಗಿರುವಂಥದ್ದು. ಎರಡು ಕೂಡ ಸೇಮ್ ಸ್ಪೆಸಿಫಿಕೇಶನ್ ಜೊತೆ ಬರ್ತಿದೆ, ಮತ್ತು ಸೇಮ್ ಮಾಡಲ್ ನಂಬರ್ ಕೂಡ ಸೇಮ್ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದರಲ್ಲೇ ಗೊತ್ತಾಗ್ತಿದೆ ನಿಮಗೆ, ಸೇಮ್ ಮಾಡಲ್ ನಂಬರ್ ಕೂಡ ಇರೋದ್ರಿಂದ ಸೇಮ್ ಸ್ಪೆಸಿಫಿಕೇಶನ್ ಜೊತೆ ಬರುತ್ತೆ ಅಂತ ಹೇಳ್ಬೋದು. ಪ್ರೈಸ್ ಸ್ವಲ್ಪ ಬೇರೆ ಆಗೋದು ಅಂತ ಅನ್ಕೋತೀನಿ ಫ್ರೆಂಡ್ಸ್ ನಾನು. ಮತ್ತು ಇದರ ಸ್ಪೆಸಿಫಿಕೇಶನ್ಸ್, ಲೀಕಡ್ ಸ್ಪೆಸಿಫಿಕೇಶನ್ಸ್ ಪಕ್ಕಾ ಸ್ಪೆಸಿಫಿಕೇಶನ್ ಬರ್ತದೆ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಲೀಕಡ್ ಸ್ಪೆಸಿಫಿಕೇಶನ್ ಏನಂತಂದರೆ, ಇದರಲ್ಲಿ 6.6 ಇಂಚ್ನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ ಬರುವಂಥ ಸಾಧ್ಯತೆ ಇದೆ ಫ್ರೆಂಡ್ಸ್. ಮತ್ತು ಇದರಲ್ಲಿ 120Hz ರಿಫ್ರೆಶರ್ ಕೂಡ ಇದೆ, ಮತ್ತು 1300 nits ಪೀಕ್ ಬ್ರೈಟ್ನೆಸ್ ಇರುವಂಥದ್ದು ಫ್ರೆಂಡ್ಸ್. ಸೂಪರ್ ಅಂತ ಹೇಳ್ತೀನಿ, ಈ ಫೀಚರ್ ಬಂದರೆ ಸೂಪರ್ ಅಂತ ಹೇಳ್ತೀನಿ ಫ್ರೆಂಡ್ಸ್, ಗೇಮಿಂಗ್ ಫೋನ್ ಆಗಿರೋದ್ರಿಂದ. ಮತ್ತು ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ ಹೊಸ ಪ್ರೊಸೆಸರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಮೀಡಿಯಾಟೆಕ್ ಡೈಮೆನ್ಸಿಟಿ 1200 ಪ್ರೊಸೆಸರ್ ಬರ್ತಿದೆ, ಪವರ್ಫುಲ್ ಪ್ರೊಸೆಸರ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಮೋಸ್ಟ್ಲಿ ಈ ಫೋನ್ ಲಾಂಚ್ ಆದರೆ ನಾನು ರಿವ್ಯೂ ಮಾಡ್ಬೋದು ಅಂತ ಅನ್ಕೋತೀನಿ. ಮತ್ತು ಇದರಲ್ಲಿ ಆ್ಯಂಡ್ರಾಯ್ಡ್ 11 ರನ್ ಆಗ್ಬೋದು ಅಂತ ಹೇಳ್ತಿದ್ದಾರೆ, ಮತ್ತು MIUI 12 ಕೂಡ ರನ್ ಆಗ್ಬೋದು ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಮತ್ತು ಇದರಲ್ಲಿ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಕೂಡ ಸಿಕ್ಕಿದೆ ನಿಮಗೆ, ಅದರಲ್ಲಿ ಮೇನ್ ಕ್ಯಾಮ್ರಾ 64MP ಮೇನ್ ಕ್ಯಾಮ್ರಾ ಸಿಕ್ಕಿದೆ, ಮತ್ತು ಇನ್ನಿತರ ಫೀಚರ್ಸ್ ಸಿಕ್ಕಿದೆ ಫ್ರೆಂಡ್ಸ್. ಅದರಲ್ಲಿ ಅಲ್ಟ್ರಾವೈಡ್ ಕ್ಯಾಮ್ರಾ 8MP ಮತ್ತು ಮ್ಯಾಕ್ರೋಲೆನ್ಸ್ 2MP. ಮತ್ತು ಇದರಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ನಿಮಗೆ, ಮತ್ತು 67W ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೂಡ ನಿಮಗೆ ಫೋನಲ್ಲಿ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಇವರು ಬಾಕ್ಸಲ್ಲಿ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ನೋಡೋಣ ಫ್ರೆಂಡ್ಸ್, ಈ ಫೋನು ನಾನು ರಿವ್ಯೂ ಮಾಡಬೇಕಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಫೋನ್ ನಾನು ರಿವ್ಯೂ ಮಾಡಬೇಕಂತ ಅಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ, ಮತ್ತು ಈ ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ ಅಂತ ಹೇಳ್ತಾ. ಅಷ್ಟೇ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಕೊಡ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಐತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇಲ್ಲ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಬೇರೆ ಸಬ್ಸ್ಕ್ರೈಬ್ ಆಗೋದು ಯಾವ ರೀತಿ ಅದಕ್ಕೆ ಕಾಸು ಕೊಡಬೇಕನ್ನಿಲ್ಲ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಪ್ಲೀಸ್ ಆಫ್ ಫಾಲೋ ಮಾಡಿ ಫ್ರೆಂಡ್ಸ್. ಇನ್ನೇನು 160 ಜನ ಫಾಲೋವರ್ಸ್ ಕಂಪ್ಲೀಟ್ ಆಗ್ತಿದ್ದಾರೆ, ಮತ್ತು ನಮ್ಮ ಟೆಲಿಗ್ರಾಮಲ್ಲೂ ಕೂಡ ಇನ್ನೊಂದು 100 ಜನ ಮೆಂಬರ್ಸು ಜಾಯ್ನ್ ಆದರೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಪ್ಲೀಸ್ ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ತಾ ಆಸೆ ನಮ್ಮ ಮುಂದಲ್ಲಿ. ಬಾಯ್.